ಇದು ಸುಮಂಗಲಿ ಕನ್ನಡ ಟಿವಿ ಆಫಿಷಿಯಲ್ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ. ಕರ್ನಾಟಕ ರಾಜ್ಯ ಯುವ ಒಕ್ಕಲಿಗರ ಸಂಘದ ಶ್ರೀರಂಗಪಟ್ಟಣ ತಾಲೂಕು ಘಟಕವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನದ ಮೈದಾನದಲ್ಲಿ ಏರ್ಪಡಿಸಿದ್ದ ಉದ್ಘಾಟನಾ ಸಮಾರಂಭದಲ್ಲಿ ನೂತನ ತಾಲೂಕು ಘಟಕಕ್ಕೆ ಚಾಲನೆ ನೀಡಲಾಯಿತು. ಬಾಲಗಂಗಾಧರನಾಥ ಸ್ವಾಮೀಜಿರವರ 73ನೇ ಜಯಂತ್ಯೋತ್ಸವ ಹಾಗೂ 5ನೇ ವರ್ಷದ ಪುಣ್ಯಸ್ಮರಣೆ ಮತ್ತು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ನಮಗೆ ನಾವು ಸಂಘಟಿತವಾಗಿ ನಮ್ಮಲ್ಲಿರೋ ಒಂದು ಬಡ ಮಕ್ಕಳಿಗೋ ವಿದ್ಯೆಗೋ ಇಲ್ಲ ಇನ್ನೊಂದು ಅವರು ಯಾವುದೇ ರೀತಿ ಆರ್ಥಿಕ ಸ್ಥಿತಿಗೋ ಇಲ್ಲ ಅವರೊಂದು ಆರೋಗ್ಯಕ್ಕೋ ಇಂಥ ಸಂಘ ಸಂಸ್ಥೆಗಳು ಬಂದು ನಿಂತು ಅವ್ರಿಗೆ ಸಹಾಯ ಸಾಧಿಸಬೇಕು. ಬಾಲಗಂಗಾಧರ ಸ್ವಾಮೀಜಿ ಅವರ ಪಾದಾರಂಭಗಳಿಗೆ ನಮಸ್ಕರಿಸಿದ ಇಲ್ಲಿ ವೇದಿಕೆಯಲ್ಲಿ ನಡೆಯುವಂಥ ಎಲ್ಲ ಗಣ್ಯರಿಗೆ ಮತ್ತು ಕಬಡ್ಡಿ ತಂಡದಲ್ಲಿ ನಿಜ ಅದು, ಬಟ್ ಈ ಕಾರ್ಯಕ್ರಮ ಮಾಡಬೇಕು ಅಂತನೋ ಅಥವಾ ಇಲ್ಲಿ ನಮ್ಮ ಸಂಘ ಉದ್ಘಾಟನೆ ಮಾಡಬೇಕು ಅಂತ ಆದರೆ ಜಿಲ್ಲಾಧ್ಯಕ್ಷ ಹರೀಶ್ ಗೋರ್ವೆ ಹಾಗೂ ಇಲ್ಲಿ ವೇದಿಕೆ ಮೇಲಿರುವಂತಹ ಸಮಾರೋಪ ಸಮಾರಂಭದ ಸಾನ್ನಿಧ್ಯವನ್ನು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿರವರು ವಹಿಸಿದ್ದರು. ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿವಿಧ ಗ್ರಾಮಗಳಿಂದ ಸುಮಾರು 8 ತಂಡಗಳು ಭಾಗವಹಿಸಿದ್ದವು. ಅದರಲ್ಲಿ ಮೊದಲನೇ ಸ್ಥಾನ ಬಲ್ಲೇನಹಳ್ಳಿ ತಂಡಕ್ಕೆ ಸಿಕ್ಕಿದ್ದು 15,000 ರು ನಗದು ಪಡೆದಿದ್ದಾರೆ. ದ್ವಿತೀಯ ಬಹುಮಾನವನ್ನು ಕೂಡಲಕುಪ್ಪೆ ತಂಡಕ್ಕೆ ದೊರಕಿದ್ದು 10,000 ನಗದು ಸಿಕ್ಕಿದೆ. ಮೂರನೇ ಸ್ಥಾನವನ್ನು ದೊಡ್ಡಪಾಳ್ಯ ಪಡೆದಿದ್ದು 5,000 ರುಗಳನ್ನು ಬಹುಮಾನವಾಗಿ ಸ್ವೀಕರಿಸಿದ್ದಾರೆ. ನಾಲ್ಕನೇ ಸಮಾಧಾನಕರ ಬಹುಮಾನವನ್ನು 2,500 ರುಗಳನ್ನು ಮೇಳಾಪುರ ತಂಡ ಪಡೆದಿದೆ. ಸಮಾರೋಪ ಸಮಾರಂಭದ ಸಾನ್ನಿಧ್ಯವನ್ನು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿರವರು ವಹಿಸಿದ್ದರು. ವೇದಿಕೆಯಲ್ಲಿ ರಾಜ್ಯಾಧ್ಯಕ್ಷ ಸತೀಶ್ ಗೌಡ, ಎಸ್ಎಲ್ ಲಿಂಗರಾಜು, ಕೆಎಸ್ ನಂಜುಂಡೇಗೌಡರು, ಮಂಜುನಾಥ್, ಪಿಎಚ್ ಚಂದ್ರಶೇಖರ್, ಯುವ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್, ಪ್ರಧಾನ ಕಾರ್ಯದರ್ಶಿ ಗಿರೀಶ್, ಶ್ರೀರಂಗಪಟ್ಟಣ ಘಟಕದ ಲಕ್ಷ್ಮೀನಾರಾಯಣ್ ಬಾಬು, ಮಂಜುನಾಥ್ ಮತ್ತು ವಿದ್ಯಾರ್ಥಿ ಘಟಕ ಆನಂದ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಜ್ಞಾನ ಯೋಗಿ ಪರಂ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಭಕ್ತಿ ಪೂರ್ವಕವಾದಂಥ ಶಿರಸ ಸಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲರ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಬಹಳ ಉತ್ಸುಕತೆಯಿಂದ. ಇದು ಸುಮಂಗಲಿ ಕನ್ನಡ ಟಿವಿ ಆಫಿಷಿಯಲ್ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ.